ಇನ್ನೊಂದು ನಾನು ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಸಮಯದಲ್ಲಿ ಜಗತ್ತಿನ ಎಲ್ಲ ಮನಸ್ಸುಗಳು ಒಂದಾಗಿ ಇರಬೇಕಂದ್ಬಿಟ್ಟು ನಾನು ಆಶಿಸ್ತಕ್ಕಂಥ ಅವರ ಮನಸ್ಸಿನ ಮಧ್ಯೆ ಗಡಿ ಅಂತಕ್ಕಂಥದ್ದು ಬಾರ್ಡರ್ ಅಂತಕ್ಕಂಥದ್ದು ಯಾವತ್ತೂ ಇರಬಾರ್ದು. ಸೊ ಬಾರ್ಡರ್ ಅಂತಕ್ಕಂಥದ್ದು ನಾವು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಈ ಕಾರಣಕ್ಕಾಗಿ ನಾನು ಕೆಲವು ವರ್ಷ ನಾನು ಭಾರತ ಮತ್ತು ಚೀನಾದ ಸ್ನೇಹಕೂಟದ ಕಾರ್ಯದರ್ಶಿಯಾಗಿ ನಾನು ಸಾಕಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಯಾವಾಗ ಭಾರತ ಮತ್ತು ಚೀನಾದ ಸಂಬಂಧ ಚೆನ್ನಾಗಿಲ್ವೋ ಅಂಥ ಕಾಲಘಟ್ಟದಲ್ಲಿ ನಾವು ಕೆಲಸ ಮಾಡಿದ್ದು. 1986 ನಾನು ಚೀನಾಗೆ ಹೋದ ಕೆಲವು ಸ್ನೇಹಿತರ ನಡುವೆ ಹೋದಾಗ ಒಂದು 20 ದಿವಸ ಇದ್ದಾಗ ಇಡೀ ಚೀನಾನೆಲ್ಲ ಬೇರೆ ಬೇರೆ ಕಡೆಯೆಲ್ಲ ಅವರು ತೋರಿಸೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಆವಾಗ ಅವರು ಎಷ್ಟು ನಮ್ಮನ್ನ ಪ್ರೀತಿಯಿಂದ ನೋಡಿಕೊಂಡ್ರು, ಆಮೇಲೆ ಓದ್ ಕಡೆ ಇಲ್ಲ ನಮ್ಮನ್ನ ಎಷ್ಟು ಒಂದು ಸಂಭ್ರಮದಿಂದ ಅದೆಲ್ಲ ಕೂಡ. ಆಮೇಲೆ ಇನ್ನೊಂದು ಚೀನಾದಲ್ಲಿ ಏನಾಗುತ್ತಾ ಅವರು ಅವರಿಗೆ ಯಾರಾದರೂ ಹೋದರೆ ಹಿಂದೂ ಹಿಂದೂ ಒಂದು ಭಾವನಾತ್ಮಕ ಅವ್ರು ಕರೀತಾ ಇದ್ರು. ಅವ್ರು ಇಂಡಿಯಾ ಅಂದರೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅವ್ರಿಗೆ ಹಿಂದೂ ಅಂದ್ರೆ ಸಂತೋಷ. ಆಮೇಲೆ ತುಂಬಾ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರಂದ್ರೆ ಮತ್ತು ಎಷ್ಟು ಚೆನ್ನಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಮಾವೋ ಇರ್ಬೋದು ಚೌವೈನ್ಲಾ ಇರ್ಬೋದು ಅವರ ಕೊಟ್ಟ ಕೊಡುಗೆ ಬಗ್ಗೆ ಎಲ್ಲ ಕೂಡ ಹಾಗೆ ನೋಡಕ್ ಹೋದ್ರೆ ಮಾವೋತ್ಸುತುಂಗು ಒಬ್ಬ ಗ್ರಂಥಾಲಯದ ಅಧಿಕಾರಿಯಾಗಿ ಅಲ್ಲಿ ಇಡೀ ತನ್ನ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಆಮೇಲೆ ನಾಯಕರಾಗಿರ್ತಕ್ಕಂಥದ್ದು. ನಾನು ಭಾವನಾತ್ಮಕವಾಗಿ ಎಲ್ಲಿ ಮಾವೋತ್ಸುತುಂಗು ಕೆಲಸ ಮಾಡ್ತಾ ಇದ್ರು ಆ ಗ್ರಂಥಾಲಯದಲ್ಲಿ ಕೆಲವು ಕಾಲ ಕೂತ್ಕೊಂಡು ನಾನು ಅದನ್ನು ಸಂತೋಷ ಪಟ್ಕೊಂಡು ನನ್ನ ಮನಸ್ಸಿಗೆ ಅದನ್ನು ಒಳಗೆ ಬಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದು ಒಂದು ದೃಶ್ಯ. ನಾವು ಬಾಲ್ಯಕಾಲದಲ್ಲಿ ಗ್ರೇಟ್ ವಾಲ್ ಚೈನಾದ ಗ್ರೇಟ್ ವಾಲ್ ಬಗ್ಗೆ ಕೇಳಿರ್ತೀವಿ. ಆ ಚೈನಾದ ಗ್ರೇಟ್ ವಾಲ್ ಮೇಲೆ ನಿಂತಾಗ ನಾನು ಎಷ್ಟು ರೋಮಾಂಚಿತ. ಇವತ್ತು ನಮ್ಮ ಮನೆಯಲ್ಲಿ ನಿಮ್ಗೆ ಚೈನಾದ ಗ್ರೇಟ್ ವಾಲ್ ಅದನ್ನು ಆ ಸಿಲ್ಕ್ನ ಇದನ್ನು ತೋರಿಸ್ತೀನಿ, ಏನು ಚೆನ್ನಾಗಿದೆ ಗೊತ್ತಾ. ಸೊ ಈ ಥರ ಇದೊಂದು. ನಂತರ ನಾನು ಭಾರತ ಮತ್ತು ಪಾಕಿಸ್ತಾನದ ಸ್ನೇಹಕೂಟದ ಅಲ್ಲಿದ್ದಾಗ ಅದರಲ್ಲೂ ಸಾಕಷ್ಟು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಮತ್ತು 1995 ಒಂದು ಡೆಲಿಗೇಷನ್ ಅವರು ಲಾಹೋರ್ನಲ್ಲಿ ಶಾಂತಿ ಸಮ್ಮೇಳನಕ್ಕೆ ನಮ್ಮನ್ನು ನಾವೆಲ್ಲ ಓದಿ ಕಲಾವಿದರು ಲೇಖಕರು ಎಲ್ಲನೂ ಕೂಡ ದೊಡ್ಡ ಪ್ರಮಾಣದಲ್ಲಿ. ಸೊ ಹೋದಾಗ ಇಡೀ ಲಾಹೋರ್ನ ವಿಮಾನ ನಿಲ್ದಾಣದಲ್ಲಿ ಯಾರೂ ನಮ್ಮ ಬ್ಯಾಗೇಜನ್ನು ಚೆಕ್ ಮಾಡಲಿಲ್ಲ, ಪ್ರೀತಿಯಿಂದ ಒಳಗಡೆ ಬಿಟ್ಕೊಂಡ್ರು ಮತ್ತೆ ಎಲ್ರಿಗೂ ಹೂಚ ಕೂಡ ಮಾಡಿದ್ರು. ನಾವು ಅಲ್ಲಿ ರಾತ್ರಿ 11:00 ತನಕ 12 ತನಕ ಬೇರೆ ಬೇರೆ ಜನರಲ್ಲಿ ಈವನ್ ಹೆಣ್ಣುಮಕ್ಕಳ ಜೊತೆ ಎಲ್ಲ ಕೂಡ ಕೆಲಸ ಮಾಡ್ತೀವಿ. ಅವರೆಲ್ಲರೂ ಕೂಡ ಎಷ್ಟು ನಮ್ಮನ್ನು ಒಳಗಡೆ ಬಿಟ್ಕೊಂಡ್ರು ಅಂದ್ಬಿಟ್ಟು, ಸೊ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂದ್ಬಿಟ್ಟು ಪ್ರೀತಿಯಿಂದ ಕರೆಯೋದು, ಏನೋ ಉಡುಗೊರೆ ಕೊಡೋದು. ಆಮೇಲೆ ಇನ್ನೊಂದು ಭಾಳ ಪ್ರಸಾದ್ ಅವರೇ, ಒಂದು ತಾವೆಲ್ಲ ಕೇಳಿರ್ಬೋದು ಸಾದತ್ ಹಸನ್ ಮಾಂಟೋ ಅಂದ್ಬಿಟ್ಟು ಬಹಳ ದೊಡ್ಡ ಲೇಖಕ. ಅವರು ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಗಿದ್ದನ್ನು ಕಂಡುಬಿಟ್ಟು ಆ ಹಿಂಸೆ ಆ ಅವಘಡಗಳನ್ನ ಕಂಡುಬಿಟ್ಟು ಮನಸ್ಸು ನೊಂದುಕೊಂಡು ಎಷ್ಟು ಒಂದು ಮಾನಸಿಕ ಛಿದ್ರ ಛಿದ್ರ ಮಾಡ್ಕೊಂಡ್ಬಿಡ್ತಾರೆ. ಅವರು ಲಾಹೋರ್ನಲ್ಲಿ ಬಹಳ ಜಗತ್ತಿನ ಶ್ರೇಷ್ಠ ಕಥೆಗಾರ, ಎಲ್ಲ ಇವನ್ ಪುಟ್ಟ ಕಥೆಗಳಿರ್ಬೋದು ದೀರ್ಘ ಕಥೆಗಳಿರ್ಬೋದು ಇದೆಲ್ಲ. ಸೊ ನಾನು ಲಾಹೋರ್ನಲ್ಲಿ ಸುತ್ತಾಡ್ತಕ್ಕಂಥ ಸಮಯದಲ್ಲಿ ನಾನು ಲಾಹೋರ್ನಲ್ಲಿ ನಾನೇ ಸಾದತ್ ಹಸನ್ ಮಾಂಟೋ ಅನ್ನೋ ರೀತಿಯಲ್ಲಿ ಆ ಮನುಷ್ಯ ಎಲ್ಲೆಲ್ಲಿ ಟೀ ಕುಡಿತಾ ಇದ್ದ ಎಲ್ಲೆಲ್ಲಿ ಇದ್ದಾಯ್ತಾ ಅದನ್ನು ಕಲ್ಪಿಸ್ಕೊಂಡು ಚಾ ಕುಡಿತಾ ನಾನು ಅದನ್ನೆಲ್ಲ ಗ್ರಹಿಸ್ಕೊಂಡು ನಾನು ವಾರ್ತಾಭಾರತಿಯಲ್ಲಿ ಒಂದು ದೀರ್ಘ ಲೇಖನವನ್ನು ಬರೆದೆ. ಅನಂತಮೂರ್ತಿಯವರು ಅದನ್ನ ಆ ಲೇಖನವನ್ನ ಎಂ ಪಿ ಪ್ರಕಾಶ್ ಕಾಲವಾದಾಗ ಫ್ರೀಡಂ ಪಾರ್ಕ್ನಲ್ಲಿ ಅವರ ದರ್ಶನಕ್ಕೆ ಬಿಟ್ಟಿದ್ದಾಗ 100+ ಇದ್ರು. ಅವ್ರ ಮುಂದೆಲ್ಲ ಶೂದ್ರನ ಸಾದತ್ ಹಸನ್ ಮಾಂಟೋ ಬಗ್ಗೆ ಬರೆದಿರ್ತಕ್ಕಂಥ ಲೇಖನವನ್ನು ಓದಿ ಅಂದ್ಬಿಟ್ಟು ಇಬ್ರಾಹಿಮು ಸಿಂಧ್ಯಾ ಬಿ ಎಲ್ ಶಂಕರು ಸೀತಾರಾಮು ಯಾರೋ ಇದ್ರು ಅವರೆಲ್ಲರೂ ಕೂಡ ಶೂದ್ರನ ಸಾದತ್ ಹಸನ್ ಮಾಂಟೋ ಬಗ್ಗೆ ಬರೆದಿರೋ ಲೇಖನ ಬಂದ ಆಶ್ಚರ್ಯ ಅಂದ್ರೆ ಅನಂತಮೂರ್ತಿ ಅವ್ರು ಹೇಳಿದಾಗ ಅವ್ರು ಬಹಳಷ್ಟು ಕೆಲವು ಮಂದಿ ಯಾರು ಸಾದತ್ ಹಸನ್ ಮಾಂಟೋ ಅಂತ ಕೇಳ್ತಾ ಇದ್ರು. ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆಂದ್ರೆ ಇವತ್ತೂ ಕೂಡ ನಮಗೆ ನಮ್ಮ ಭಾರತದಲ್ಲಿ ಜನಸಂಖ್ಯೆಯಲ್ಲಿ 90% ಮಂದಿಗೆ ನಾವು ಯಾವ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಪಡೆದು ಆ ಸ್ವಾತಂತ್ರ್ಯದ ಗಾಯಗಳು ಇವತ್ತು ಕೂಡ ಯಾಕೆ ವಾಸಿಯಾಗಿಲ್ಲ ಅಂತಕ್ಕಂಥ ಒಂದು ವಿಷಾದ ಮತ್ತು ನಮ್ಮ ಜನರಲ್ಲಿ ಇಲ್ಲ.
ಸೊ ಅದಕ್ಕೆ ನಾವು ಈಗ ಸ್ವಾತಂತ್ರ್ಯ ಪಡೆದಿವಿ ಅಂದ್ಬಿಟ್ಟು ನಾವು ಅದನ್ನ ನಾವು ಹೇಳೋದಿಕ್ ಪ್ರಯತ್ನ ಪಡಬೇಕು. ಇತ್ತೀಚೆಗೆ ನನಗೆ ಮುರುಘಾ ಮಠದ ಪ್ರಶಸ್ತಿ ಕೊಟ್ಟಾಗ ನನ್ನ ಚಿತ್ರದಲ್ಲಿ ಮುರುಘಾ ಮಠದ ಸ್ವಾಮೀಜಿಗಳು ಕೂಡ ಹೇಳಿದೆ, ಅವರು ಮಲಾಲಾಗೆ ಪ್ರಶಸ್ತಿ ಕೊಟ್ಟಾಗ ಸ್ವಾಮೀಜಿ ಮಲಾಲ ಹೆಸರಿನಲ್ಲಿ ಒಂದು ರಾಷ್ಟ್ರೀಯ ಒಂದು ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಆವಾಗ ಎಷ್ಟೋ ಜನ ನಮ್ಮ ಕಾಲೇಜು ಮೇಷ್ಟ್ರಗಳಿಗೆ ನೂರಾರು ಜನ ವಿದ್ಯಾರ್ಥಿಗಳ ಮುಂದೆ ನಿಂತಿರತಕ್ಕಂತ ಇತಿಹಾಸದ ವಿದ್ಯಾರ್ಥಿಗಳು, ರಾಜಕೀಯ ವಿದ್ಯಾರ್ಥಿಗಳು, ಖುಷ್ವಂತ್ ಸಿಂಗ್ ಅವರ ಟ್ರೈನ್ ಟು ಪಾಕಿಸ್ತಾನ್ ಅಂತಕ್ಕಂತ ಒಂದು ಅದ್ಭುತ ಕೃತಿ ಗೊತ್ತಿರೋದಿಲ್ಲ, ಟ್ಯಾಗೂರ್ ಅವರ ಘೋರ ಕಾದಂಬರಿ ಗೊತ್ತಿರೋದಿಲ್ಲ. ಸೊ ಇವೆಲ್ಲ ಪರಿಚಯ ಮಾಡಿಕೊಡಿ, ಇವೆಲ್ಲ ಪರಿಚಯ ಮಾಡಿಕೊಡದೇ ಇದ್ರೆ ನನ್ನ ಸ್ವಾತಂತ್ರ್ಯದ ಬಗ್ಗೆ ಆರೋಗ್ಯಪೂರ್ಣದ ಪರಿಕಲ್ಪನೆ ಶ್ರೀಮಂತವಾಗೋದಿಕ್ ಸಾಧ್ಯನೇ ಇಲ್ಲ. ಸೊ ಈ ಕಾರಣಕ್ಕಾಗಿ ನನಗೆ ಪಾಕಿಸ್ತಾನದ, ಚೀನಾ ಮತ್ತು ಪಾಕಿಸ್ತಾನದ ಭೇಟಿ ಇದೆಯಲ್ಲ, ಆ ಭೇಟಿ ನನಗೆ ಬಹಳ ಅತ್ಯಂತ ಮಾರ್ಮಿಕವಾದ್ದು. ಎಲ್ಲರೂ ಎಷ್ಟು ಪ್ರೀತಿಯಿಂದ, ಸೊ ಅಲ್ಲಿ ನಾನು ಪಾಕಿಸ್ತಾನದಿಂದ ಬರುವಾಗ ಇದು ನಮ್ಮ ಸಾರೇಜ ಹಿಂದೂಸ್ತಾನ ಅಮರ ಬರೆದಿರ್ತಕ್ಕಂಥ ಇಕ್ಬಾಲ್ ಇದೆಯಲ್ಲ, ಅವ್ರ ಸಮಾಧಿ ಹತ್ರ ನಾನು ಸಾಕಷ್ಟು ಕಾಲವನ್ನು ಕಳೆದೆ. ಆಮೇಲೆ ಅದೇ ನಾವು ಹೋದ ಟೈಮಲ್ಲಿ ಇಕ್ಬಾಲ್ ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ 123 ಜನ್ಮದಿನಾಚರಣೆ, ಆವಾಗ ಇಡೀ ರಾಷ್ಟ್ರೀಯ ಪತ್ರಿಕೆಗಳ ದೊಡ್ಡದ ಲೇಖನ ಬರೆದಿದ್ರು, ದೊಡ್ಡ ದೊಡ್ಡ ಭಾವಚಿತ್ರಗಳಲ್ಲಿತ್ತು. ನಾನು ಆ ಭಾವಚಿತ್ರಗಳನ್ನು ತಂದು ಇಲ್ಲಿ ಒಂದು ಅದಕ್ಕೆ ಫ್ರೇಮ್ ಹಾಕಿಸಿ ಪ್ರತಿ ವರ್ಷ ನಾನು ನವೆಂಬರ್ 9 ಅಸುಮಾರ್ನಲ್ಲಿ ಇಕ್ಬಾಲ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಕನ್ನಡದ ಲೇಖಕರು, ಉರ್ದು ಲೇಖಕರು ಮತ್ತು ಬೇರೆ ಭಾಷೆಯ ಲೇಖಕರನ್ನೆಲ್ಲ ಸೇರಿಸಿಬಿಟ್ಟು ನಾವು ಒಂದು ಸಾಹಿತ್ಯದ ಚೌಕಟ್ಟಿನಲ್ಲಿ ಹೇಗೆ ಸಾಮರಸ್ಯವನ್ನ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದೊಂದು, ಮತ್ತು ನಮ್ಮ ಮಟ್ಟಿಗೆ ನಮ್ಮ ನಮ್ಮ ಮನಸ್ಸುಗಳನ್ನ ಅಥವಾ ಬೇರೆಯವರ ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅನ್ಬಿಟ್ಟು ಇದನ್ನ ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಕೆಲವು ವರ್ಷಗಳ ಹಿಂದೆ ನನಗೆ ಗಾಂಧೀಜಿಯವರ ಮೊಮ್ಮಗ ರಾಜಮೋಹನ್ ಗಾಂಧಿ ಪರಿಚಯ ಆದ ಸುಮಾರು 15-20 ವರ್ಷಗಳ ಹಿಂದೆ. ಅವ್ರ ಜೊತೆಲಿ ಒಂದು 3-4 ಗಂಟೆ ಕಾಲ ಕಳೆಯಬೇಕಾಯ್ತು. ನಾನು ನನ್ನ ಸ್ನೇಹಿತರು ರಮೇಶ್ ಬಂದ್ಗದ್ದೆಯವರೆಲ್ಲ ಅವರೊಂದು ಮಾತು ಹೇಳಿದ್ರು ಪ್ರಸಾದ್, ಅದೇನೆಂದ್ರೆ ಗಾಂಧೀಜಿಯವರು ತಮ್ಮ ಬದುಕಿಗೆ ಪ್ರತಿ ದಿವಸ ಹೊಸದಾಗಿ 7 ಜನ ಸ್ನೇಹಿತರನ್ನ ಬರ್ಮಾಡ್ಕೊಳ್ದೆ ಇದ್ರು ಊಟ ಮಾಡ್ತಾ ಇರಲ್ವಂತೆ. ಸೊ ಆ ರೀತಿ ಹೊಸ ಸ್ನೇಹಿತರನ್ನ ಒಳಗಡೆ ಬಿಟ್ಕೊಳ್ತಾ ಇದ್ದರಿಂದ ಒಂದು ದೊಡ್ಡ ಚಳುವಳಿಯನ್ನ, ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮವಾದನ್ನ ಅಹಿಂಸಾ ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡೋದಿಕ್ ಸಾಧ್ಯ ಆಯ್ತು. ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ಯಾರೋ ನಮ್ಮ ಜಾತಿಯವರ ಕೆಲವು ಸ್ನೇಹಿತರನ್ನ ಇಟ್ಕೊಂಡು ಮಿಕ್ಕವರನ್ನ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ. ಸೊ ಗಾಂಧೀಜಿಯವರು ಆ ರೀತಿ ಹೊಸ ಹೊಸ ಮನಸ್ಸನ್ನ ಒಳಗಡೆ ಬಿಟ್ಕೊಂಡಿದ್ದರಿಂದ ಆ ಕಾರಣ ಬರೀ ಸ್ವಾತಂತ್ರ್ಯ ಚಳುವಳಿನೇ ಅಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ, ಆ ಸಂದರ್ಭದಲ್ಲಿ ಉಟ್ಕೊಂಡ ಅನಾಥ ಆಶ್ರಮಗಳು ಇರ್ಬೋದು, ಆಮೇಲೆ ವಿಧವಾ ವಿವಾಹದ ಸಂಸ್ಥೆಗಳಿರ್ಬೋದು, ಅನಾಥ ಆಶ್ರಮಗಳಿರ್ಬೋದು, ಇವತ್ತು ಜೀವಂತವಾಗಿ ಭಾರತದ ಉದ್ದಗಳಕ್ಕೂ ಕೆಲಸ ಮಾಡ್ತಾ ಇದ್ದೇವೆ.